ಬೆಂಗಳೂರಿನಲ್ಲಿ ಕೋಮು ಗಲಭೆಗೆ ಪ್ಲಾನ್ ಮಾಡಲಾಗಿತ್ತಂತೆ. ಅಮೂಲ್ಯ ಹೇಳಿಕೆ ಹಿಂದೆ ಇತ್ತಂತೆ ಷಡ್ಯಂತ್ರ. ಪಶ್ಚಿಮ ಬಂಗಾಳ ಮೂಲದ ಮಹಿಳೆ ಷಡ್ಯಂತ್ರವನ್ನ ಮಾಡಿದ್ಲಂತೆ. ಈ ದೇಶದ್ರೋಹಿ ಹೇಳಿಕೆಯನ್ನ ನೀಡಿದ್ಲಲ್ಲ, ದೇಶದ್ರೋಹಿ ಘೋಷಣೆಯನ್ನ ಕೂಗಿದ್ಲಲ್ಲ ಅಮೂಲ್ಯ, ಆ ಒಂದು ಹೇಳಿಕೆಯ ಹಿಂದೆ ಷಡ್ಯಂತ್ರ ಇತ್ತಂತೆ. ಪಶ್ಚಿಮ ಬಂಗಾಳ ಮೂಲದ ಆದಿತ್ಯ ಅಸ್ವಿಕಾ, ಆದಿತ್ಯ ಅಸ್ವಿಕಾ ಅಲಿಯಾಸ ಜೂನ್ ಅಂತೆ, ಅಮೂಲ್ಯ ಬ್ರೈನ್ ವಾಶ್ ಮಾಡಿದ್ಲಂತೆ ಈ ಅಸ್ವಿಕಾ ಅನ್ನೋಳು. ಇವಳು ಮತ್ತೊಬ್ಳು ದೇಶದ್ರೋಹಿನೇ ಆಗಿರ್ತಾಳೆ, ಹೇಗೆ ಮಾತಾಡ್ಬೇಕು ಅಂತ ಹೇಳಿಕೊಟ್ಟಿದ್ಲಂತೆ. ನೀನು ಫೇಮಸ್ ಆಗ್ತೀಯ ಅಂತ ಬ್ರೈನ್ ವಾಶ್ ಮಾಡಿದ್ದಾಳೆ. ಇವಳು ಬಕ್ರ ಆಗಿದ್ದಾಳೆ ಅಮೂಲ್ಯ. ಇದಕ್ಕೆ ಅಮೂಲ್ಯ ಕಟ್ಟಿದ ಹೆಸರು ಅಡ್ವೈಸರಿ ಕಮಿಟಿ ಅಂತ. ಪೊಲೀಸರ ತನಿಖೆಯಿಂದ ಅಸ್ವಿಕಾ ಸಂಚು ಬಯಲಾಗಿರುವಂತದ್ದು. ಪಶ್ಚಿಮ ಬಂಗಾಳ ಮೂಲದ ಮಹಿಳೆಗೆ ನೋಟಿಸ್ ಅನ್ನ ನೀಡಲಾಗಿದೆ. ಉಪ್ಪಾರಪೇಟೆ ಠಾಣೆಗೆ ಹಾಜರಾಗ್ಲಿಕ್ಕೆ ಈಗ ನೋಟಿಸ್ ಅನ್ನ ನೀಡಲಾಗಿರುವಂತದ್ದು. ವಿಚಾರಣೆಯ ಸಂದರ್ಭದಲ್ಲಿ ಈ ದೇಶದ್ರೋಹಿ ಅಮೂಲ್ಯನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಅವಳು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಆ ಹೇಳಿಕೆಯನ್ನ ಆಧರಿಸಿ ಈಗ ನೋಟಿಸ್ ಅನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಕೋಮು ಗಲಭೆಯನ್ನ ಸೃಷ್ಟಿ ಮಾಡ್ಲಿಕ್ಕೋಸ್ಕರ ಷಡ್ಯಂತ್ರವನ್ನ ಮಾಡಲಾಗಿತ್ತಂತೆ.